ಬಾಗಲಕೋಟೆ ಜಿಲ್ಲೆಯ ಸ್ತಬ್ಧ ಚಿತ್ರ ಬಾಗಲಕೋಟೆ ಮೊದಲು ಬರ್ತಾ ಇದೆ ಬಾಗಲಕೋಟೆ ಮೊದೋಳು ಬಾಗಲಕೋಟೆಯ ಜಿಲ್ಲೆಯ ಈ ಒಂದು ಸ್ತಬ್ಧ ಚಿತ್ರ ಇದೀಗ ಬರ್ತಾ ಇದೆ ತಮ್ಮಗಳಿಗೆಲ್ಲ ಗೊತ್ತಿದೆ ಮುದೋಳ್ ನಾಯಿಗಳು ಮುದೋಳ್ ಹಾಳ್ ಔಂಡ್ ಅಂತ ಹೇಳ್ತೇವೆ ಬಿಳ್ಕಲ್ ಸೀರೆ ಮತ್ತು ಐವಳೆ ದುರ್ಗ ಈ ಒಂದು ಸ್ತಬ್ಧ ಚಿತ್ರ ಈ ಮೂರು ವಿಷಯಗಳನ್ನ ಮಂಡಿಸ್ತಾ ಹೋಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ಮುದೋಳ್ ಹೌಂಡ್ ತಳಿಯ ಶ್ವಾನಗಳು ಅಥವಾ ನಾಯಿಗಳು ಅತ್ಯಂತ ಚುರುಕಾಗಿರುವ ಮತ್ತು ಅತ್ಯಂತ ವಿಶ್ವಾಸಾರ್ಹ ಪ್ರಾಣಿಗಳಾಗಿವೆ ಮತ್ತೆ ಇಳಕಲ್ ಸೀರೆ ಬಹಳ ಪ್ರಸಿದ್ಧ ಸರ್ ಅದೊಂದು ಸಾಂಪ್ರದಾಯಿಕ ಸೀರೆ ಯಾರಾದರೂ ಬಾಗಲಕೋಟೆ ಕಡೆ ಹೋಗ್ತಾರೆ ಅಂತಂದ್ರೆ ಹೆಣ್ಮಕ್ಕಳು ಇಳಕಲ್ ಸೀರೆ ತಗೊಂಬನ್ನಿ ಅಂತ ಹೇಳೋದು ಒಂದು ರೂಢಿ ಈ ಒಂದು ಮುದೋಳ ಹೌಂಡ್ ನಾಯಿಗಳು ಏನಿದೆ ಮರಾಠರ ಕೊನೆಯ ಅರಸರಾಗಿರ್ತಕ್ಕಂತ ಮಾಲೋಜಿರಾವ್ ಗೋರ್ಪಡೆಯವರು ಈ ವಿಶೇಷ ತಳಿಯ ಶ್ವಾನಗಳನ್ನು ಮೊದಲು ಗುರುತಿಸಿದ್ರು ಅಂತೇಳಿ ಸುಮಾರು 13 ರಿಂದ 14 ವರ್ಷ ಇವು ಬದುಕ್ತವೆ ಸುಮಾರು 29 ರಿಂದ 35 ಇಂಚುಗಳ ಎತ್ತರ ಇರ್ತದೆ ಭಾರತ ಸರ್ಕಾರ ಮುದೋಳ ನಾಯಿಗಳನ್ನು ಪ್ರಸಿದ್ಧಿಯನ್ನು ಅರಿತು 5 ರೂಪಾಯಿ ಮೌಲ್ಯದ ಅಂಚೆ ಚೀಟಿ ಹೊರತಂದಿದೆ ಅಂತಕ್ಕಂಥದ್ದು ನಾವು ನೀವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಇದರ ಜೊತೆಗೆ ಈ ವರ್ಷದ ಡಿಸೆಂಬರ್ನಲ್ಲಿ ಮುದೋಳ್ ನಾಯಿಗಳು ಭಾರತದ ಗಡಿಯನ್ನು ಕಾಯಲಿಕ್ಕೆ ಸೈನ್ಯಕ್ಕೆ ಸೇರ್ಪಡೆಗೊಳ್ತಾ ಇವೆ ಈಗಾಗಲೇ ತರಬೇತಿ ಪ್ರಾರಂಭವಾಗಿದೆ ಅಂತಕ್ಕಂಥದ್ದು ಮತ್ತೊಂದು ವಿಶೇಷ ಇದು ಕಂಸಾಳೆ ಕಂಸಾಳೆ ನೃತ್ಯ ಮಹಾದೇವ್ ಅಂತ ಹೇಳಿ ಇವರು ಕೆಂಪಸಿದ್ದನ ಉಂಡಿ ನಂಜನಗೂಡು ತಾಲೂಕಿಂದ ಬಂದಿದ್ದಾರೆ ಅವ್ರ ಜೊತೆಗೆ ವರಕೂಡಿನ ಮಹಾದೇವ್ ಮಲೆ ಮಹದೇಶ್ವರ ಕಂಸಾಳೆ ಜಾನಪದ ಕಲಾ ತಂಡ ಈ ಎರಡೂ ಕಂಸಾಳೆ ತಂಡಗಳು ಈಗ ತಮ್ಮ ನೃತ್ಯವನ್ನು ಪ್ರದರ್ಶನ ಮಾಡ್ತಾ ಬರ್ತಾ ಇದೆ ಅದರಿಂದ ನಾವು ಈಗ ತಾವುಗಳು ನೋಡಬಹುದು ಬಳ್ಳಾರಿ ಜಿಲ್ಲೆಯ ದುರ್ಗಮ್ಮ ದೇವಸ್ಥಾನ ಮಿಂಚೇರಿ ಗುಡ್ಡ ಬಳ್ಳಾರಿ ಕೋಟೆ ಆ ಒಂದು ಸ್ತಬ್ಧ ಚಿತ್ರವೂ ಸಹ ಬರ್ತಾ ಇದೆ ನಿಧಾನಗತಿ ಬಳ್ಳಾರಿ ನಗರದ ಮಧ್ಯಭಾಗದಲ್ಲಿರುವಂತಹ ಕನಕ ದುರ್ಗಮ್ಮನ ದೇವಸ್ಥಾನವನ್ನ ಇವರು ಮಾಡಿದ್ದಾರೆ ನೋಡಿ ಬೀಸು ಕಂಸಾಳೆ ಇದನ್ನ ಮಹದೇಶ್ವರನ ಗುಡ್ಡರು ಅಂತ ಹೇಳ್ತಾರೆ ಭಕ್ತರಿಗೆ ಗುಡ್ಡರು ಅಂತ ಒಂದು ಹೆಸರು ಅವರು ಈ ಕಂಸಾಳೆಯನ್ನ ಈ ಕಂಸಾಳೆ ನೃತ್ಯದಲ್ಲೇ ಅನೇಕ ಮಾದರಿಗಳಿವೆ ಅವರು ಕಾಲ್ನ ಎದ್ ನೋಡಿ ಅದನ್ನ ಮಾಡ್ತಾ ಇದಾರೆ ಒಬ್ಬರ ಮೇಲೆ ಒಬ್ರು ಹತ್ತುತ್ತಾರೆ ಗುಂಪು ಗುಂಪಾಗಿ ಮಾಡ್ತಾರೆ ಆ ಕಂಸಾಳೆನ ಒಬ್ಬರೇನು ಮಾಡ್ತಾರೆ ಗುಂಪಾಗಿಯೂ ಮಾಡ್ತಾರೆ ಆ ಗುಂಪಿನಲ್ಲಿ ಹಲವು ವಿನ್ಯಾಸಗಳನ್ನ ಕೂಡ ಮಾಡ್ತಾರೆ ಆ ಕಂಸಾಳೆಯ ಹಿಂದೆ ಆ ಒಂದು ಹಗ್ಗ ಇರುತ್ತಲ್ಲ ಅದನ್ನ ಉದ್ದ ಮತ್ತು ತುಂಡು ಮಾಡಿಕೊಳ್ತಾ ಅನೇಕ ವಿನ್ಯಾಸದ ಪ್ರದರ್ಶನಗಳನ್ನ ಅವರು ನೀಡ್ತಾರೆ ಬಳ್ಳಾರಿ ಜಿಲ್ಲೆ ಸ್ತಬ್ಧ ಚಿತ್ರ ಬಂತು ಬಳ್ಳಾರಿ ಜಿಲ್ಲೆಯ ಅಲ್ಲಿ ಇವರು ಮೂರು ವಿಷಯಗಳನ್ನು ಇಟ್ಕೊಂಡಿದ್ದಾರೆ ಕನಕ ದುರ್ಗಮ್ಮನ ದೇವಸ್ಥಾನ ಇಟ್ಕೊಂಡಿದ್ದಾರೆ ಮಿಂಚೇರಿ ಗುಡ್ಡವನ್ನು ತೋರಿಸ್ತಾ ಇದ್ದಾರೆ ಮತ್ತು ಬಳ್ಳಾರಿ ಕೋಟೆಯನ್ನು ಕೂಡ ನಮಗೆ ಅವರು ತೋರಿಸ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಸ್ತಬ್ಧ ಚಿತ್ರವು ತನ್ನ ಜಿಲ್ಲೆಯ ಮೂರು ವಿಷಯಗಳನ್ನ ಅದು ತೋರಿಸ್ತಾ ಇದೆ ಬಹಳ ವಿಶೇಷ ಇದು ಇದು ಬಹುಶಃ ಈ ವರ್ಷ ವಿಶೇಷವಾಗಿ ಯೋಜಿಸಿ ಮಾಡಿರತಕ್ಕಂತ ಸ್ತಬ್ಧ ಚಿತ್ರಗಳು ಅನಿಸ್ತಾ ಇದೆ ಕೇವಲ ಒಂದು ವಿಷಯಕ್ಕೆ ಸೀಮಿತವಾಗಿಲ್ಲ ಆಯಾ ಜಿಲ್ಲೆಯ 3-4 ವಿಷಯಗಳನ್ನ ಪ್ರತಿಬಿಂಬಿಸ್ತಾ ಸಾಗ್ತಾ ಇರತಕ್ಕಂಥದ್ದು ಒಂದು ವಿಶೇಷ ಈ ವರ್ಷದ್ದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಬಳ್ಳಾರಿ ಕೋಟೆ ಮಿಂಚೇರಿ ಗುಡ್ಡ ಕನಕದುರ್ಗಮ್ಮ ದೇವಸ್ಥಾನ ಮತ್ತೆ ಬಂತು ನಮ್ಮ ಹೆಣ್ಣು ಮಕ್ಕಳ ಕೊಂಬು ಕಹಳೆಯ ತಂಡ ಇದು ಪಟ ಕುಣಿತ ಅನ್ಸುತ್ತೆ ಬಹುಶಃ ಇದು ಪಟ್ಟದ ಕುಣಿತ ಪಟ ಕುಣಿತ ಸಂಪತ್ ಕುಮಾರ್ ಅಂತ ಹೇಳಿ ಇವರು ಬಹುಶಃ ನಾನು ಮಾತಾಡಿಸಿದ ಹಾಗೆ ಪಾಂಡವಪುರ ತಾಲೂಕು ಪಾಂಡವಪುರದವರು ಪಾಂಡವಪುರ ತಾಲೂಕು ಇವರು ಕೇಳಿದೆ ನಾನು ಇದೇನು ಇದು ಈ ದಾರಗಳ ಸಂಕೇತ ಏನು ಅಂತ ಅವ್ರು ಹೇಳಿದ್ರು ಇದು ವಿಜಯದ ಸಂಕೇತ ಅಂತ ಹೇಳಿದ್ರು ಆ ಬಣ್ಣ ಬಣ್ಣದ ದಾರಗಳು ಕೋಲಿಗೆ ಆ ಬಣ್ಣ ಬಣ್ಣದ ದಾರಗಳನ್ನ ಸಿಕ್ಸಿರೋದಿದೆಯಲ್ಲ ಅದು ವಿಜಯದ ಸಂಕೇತ ಅಂತೆ ಅದನ್ನ ಅವ್ರು ಎಲ್ಲ ಉತ್ಸವಗಳಲ್ಲೂ ಅದನ್ನ ಬಳಸ್ತಾರಂತೆ ವಿಜಯದ ಸಂಕೇತ ಈ ಒಂದು ಮೆರವಣಿಗೆಯಲ್ಲಿ ಮೂರು ಪಟ್ಟದ ಕುಣಿತದ ತಂಡಗಳು ಭಾಗವಹಿಸ್ತಾ ಇವೆ ರಾಮನಗರ ಜಿಲ್ಲೆಯ ಒಂದು ತಂಡ ಮತ್ತು ವರನಂದಿ ಜನಪದ ಮತ್ತು ಸಾಂಸ್ಕೃತಿಕ ಕಲಾ ತಂಡ ಪಾಂಡವಪುರ ತಾಲೂಕು ಮತ್ತು ವರನಂದಿ ಜನಪದ ಕಲಾ ಬಳಗ ಪಾಂಡವಪುರ ತಾಲೂಕು ಮೂರು ತಂಡಗಳು ಭಾಗವಹಿಸ್ತಾ ಇವೆ ಪಟ್ಟದ ಕುಣಿತದಲ್ಲಿ ಈ ಎಲ್ಲ ನೃತ್ಯಗಳು ಅದ್ಭುತವಾದಂಥ ದೈಹಿಕ ಪರಿಶ್ರಮವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಒಳ್ಳೆಯ ಒಂದು ಎಕ್ಸೈಸ್ ಆಗ್ತಾ ಇದೆ ಅಂತಕ್ಕಂಥದ್ದು ಯಾರಾದ್ರೂ ಈ ಒಂದು ಬೆಳಗಾವಿ ಬಹಳ ಬಹಳ ಸುಂದರವಾಗಿ ಮಾಡಿದ್ದಾರೆ ಇದನ್ನ ಬೆಳಗಾವಿ ಜಿಲ್ಲೆಯ ಸವದತ್ತಿ ಎಲ್ಲಮ್ಮ ಯಾರಿಗೆ ಗೊತ್ತಿಲ್ಲ ಜಮದಗ್ನಿಯ
ಆ ಒಂದು ಹೆಂಡತಿಯಾಗಿ ಅವಳು ಏನೇನೆಲ್ಲ ಅನುಭವಿಸಿದ್ಲು ಅನ್ನುವ ಕಥೆಯನ್ನ ಕೇಳಿದವರು ಬಹುಶಃ ಕರ್ನಾಟಕದಲ್ಲಿ ಯಾರು ಇರಲಿಕ್ಕಿಲ್ಲ ಅಂತಹ ಸವದತ್ತಿ ಎಲ್ಲವನ್ನು ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್ ಅದು ಮುಂದಗಡೆ ಅವರು ಮಾಡಿರುವಂತಹ ಅದರ ಹಿಂಭಾಗ ಕಮಲ ಬಸದಿ ಅಂತ ಹೇಳಿ 1204 ರಲ್ಲಿ ಬಿಜ್ಜರಾಜನಿಂದ ನಿರ್ಮಾಣಗೊಂಡಿದೆ ಇದು ಅದರ ಒಂದು ಟ್ಯಾಬ್ಲೋವನ್ನು ನಾವು ನೋಡಬಹುದು ಅಂದ್ರೆ ಇದು ನೋಡಿ ಬಹಳ ಚೆನ್ನಾಗಿದೆ ಬಹಳ ಬೆಳಗಾವಿ ಜಿಲ್ಲೆಯ ಒಂದು ಟ್ಯಾಬ್ಲೋ ಒಂದು ಧಾರ್ಮಿಕ ಸೌಹಾರ್ದತೆನ ಕೂಡ ಸಾರ್ತಾ ಇದೆ ಎಲ್ಲಮ್ಮನ ಜೊತೆ ಕಮಲ ಬಸದಿ ಕೂಡ ಬರ್ತಾ ಇದೆ ನೋಡಿ ಮುಂದೆ ಎಲ್ಲಮ್ಮ ಹೋಗ್ತಾ ಇದಾಳೆ ಅದರ ಜೊತೆಗೆ ಅದೇ ಸ್ತಬ್ಧ ಚಿತ್ರದಲ್ಲಿ ಕಮಲ ಬಸದಿಯನ್ನು ಕೂಡ ನೀವು ನೋಡಬಹುದು ನೋಡಿ ಈ ಒಂದು ಬಸದಿಯಲ್ಲಿ ಭೂತ ವರ್ತಮಾನ ಮತ್ತು ಭವಿಷ್ಯ ಹಾಗೂ 24 ತೀರ್ಥಂಕರನ್ನ ಪ್ರತಿನಿಧಿಸುತ್ತೆ ಎಂಬ ನಂಬಿಕೆ ಇದೆ ಯಾರೋ ಪುಟ್ಟ ಕಿತ್ತೂರು ರಾಣಿ ಚೆನ್ನಮ್ಮ ಹೋಗ್ತಾ ಇದ್ದಾಳೆ ಅಲ್ಲಿ ನೋಡಿ ಇದು ಬಹಳ ಒಂದು ಚಂದದ ತಂಡ ಅಲ್ಲಿ ಮುಂದೆ ಮುಖವಾಡ ಹೊತ್ತು ಗೊಂಬೆಯ ಮುಖವಾಡವನ್ನ ಹೋಗ್ತಾ ಇದಾರಲ್ಲ ಅವ್ರ ಉತ್ಸಾಹಕ್ಕೆ ಕೊನೆಯೇ ಇಲ್ಲ ಪಾಪ ಅವ್ರು ಬೆಳಗ್ಗೆಯಿಂದ ಎಲ್ಲಾರ್ಗು ಸೆಲ್ಫಿನೂ ಕೊಡ್ತಾ ಇದಾರೆ ಬಹಳ ಎಲ್ಲಾರು ನಗಿಸ್ತಾ ಇದಾರೆ ಬಹುಶಃ ನೀವು ಮುಂದೆ ನವಿಲು ಕುಣಿತವನ್ನ ನೋಡಿದ್ದೀರಿ ಹೌದು ಬಂತು ನವಿಲು ಕುಣಿತ ಈ ನವಿಲಿನ ಪುಕ್ಕಗಳನ್ನ ಹಿಂದೆ ಕಟ್ಕೊಂಡು ಕುಣಿತಾರೆ ಇದಾದ ನಂತರ ಬಹುಶಃ ಕೋಳಿ ಬರುತ್ತೆ ಸರ್ ಬೇರೆ ಬೇರೆ ನೋಡಿ ಈ ದಸರಾ ಉತ್ಸವದಲ್ಲಿ ನಾವು ಹಳೆಯ ಸಂಪ್ರದಾಯ ಹೊಸ ತಂತ್ರಜ್ಞಾನ ಇದಲ್ಲದೆ ಪ್ರಾಣಿ ಪಕ್ಷಿಗಳಲ್ಲೆಲ್ಲವನ್ನೂ ಒಳಗೊಳ್ತಾ ಇದೀವಿ ಬಹುಶಃ ಹಿಂದೆ ಬರ್ತಾ ಇರೋದು ಸೋಮನಾಥಪುರ ಚನ್ನಕೇಶವ ದೇವಾಲಯ ಬಹುಶಃ ಮೈಸೂರಿನ ಟ್ಯಾಬ್ಲೋ ಇರಬಹುದಾದ್ರು ಅಂತ ಸೋಮನಾಥಪುರ ಅಂದ್ರೆ ಮೈಸೂರು ಹೌದು ಮೈಸೂರಿನ ಚನ್ನಕೇಶವ ದೇವಾಲಯ ಚಿತ್ರ ಬರ್ತಾ ಇದೆ ಮೈಸೂರು ಜಿಲ್ಲೆಯ ಸ್ತಬ್ಧ ಚಿತ್ರ ಯಾವಾಗ ಬರುತ್ತೆ ಅಂತ ನಾನು ಲಿಸ್ಟ್ ಅಲ್ಲಿ ನೋಡಿದೆ ಸರ್ ಯಾಕಂದ್ರೆ ನಾವು ಮೈಸೂರಲ್ಲಿ ದಸರಾ ಮಾಡ್ತಿರೋದ್ರಿಂದ ನಮ್ ಸ್ತಬ್ಧ ಚಿತ್ರನೇನೋ ಮೊದಲು ಹಾಕೊಂಡಿದೀವ ಅಂತ ನಾವು ಮೈಸೂರವ್ರ ಆತರ ಎಲ್ಲ ಮಾಡಿಲ್ಲ ಎಲ್ರ ಹಾಗೆ ನಾವು ಸರತಿ ಸಾಲಲ್ಲಿ ಇದೀವಿ ನಮ್ ಸ್ತಬ್ಧ ಚಿತ್ರನೂ ಎಲ್ರ ಜೊತೆ ಹಿಂದೆ ಹೋಗ್ತಾ ಇದೆ ಸರ್ ನಾವೇನ್ ಮೈಸೂರು ಮೈಸೂರು ದೋಸೆ ಮಸಾಲಾ ದೋಸೆ ಮೈಸೂರು ಪಾಕು ಮೈಸೂರು ರಾಜಮನೆತನ ಮೈಸೂರು ನಂಜನಗೂಡಿನ ರಸಬಾಳೆ ಮೈಸೂರು ಅರಮನೆ ಹಾಗಾಗಿ ಅನೇಕ ಹೊಸದನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಿರತಕ್ಕಂಥದ್ದು ಮೈಸೂರು ಜಿಲ್ಲೆ ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಸ್ತಬ್ಧ ಚಿತ್ರ ಬರ್ತಾ ಇದೆ ಅದು ಕೂಡ ಒಂದು ಬಸದಿ ಮನ್ಯಾಪುರ ಬಸದಿಯನ್ನ ಅವರು ತೋರಿಸ್ತಾ ಇದ್ದಾರೆ ಇವರು ನಾಲ್ಕು ವಿಷಯಗಳನ್ನ ಇಟ್ಕೊಂಡಿದ್ದಾರೆ ಮಾನ್ಯಾಪುರದ ದೇವಸ್ಥಾನ ಕಪಿಲೇಶ್ವರ ದೇವಸ್ಥಾನ ಜೈನ ಬಸದಿ ಸಿಂಪಾಡಿಪುರದ ವೀಣೆ ಎಲ್ಲವನ್ನು ಎಲ್ಲರೂ ಮೂರು ವಿಷಯ ಇಟ್ಕೊಂಡಿದ್ದಾರೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಸಿಂಪಾಡಿಪುರ ಅಂತ ಬೆಂಗಳೂರಿಂದ ಒಂದು 65 ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ವೀಣೆಯನ್ನ ತಯಾರು ಮಾಡತಕ್ಕಂತ ಕುಟುಂಬಗಳಿವೆ ಹಾಗಾಗಿ ರಾಜ್ಯದಿಂದ ಮತ್ತು ರಾಷ್ಟ್ರದಿಂದ ವೀಣೆಯನ್ನ ನುಡಿಸ್ತಕ್ಕಂಥವರು ಈ ಊರಿಗೆ ಬಂದು ಅವರಿಗೆ ಬೇಕಾದ ರೀತಿಯಲ್ಲಿ ವೀಣೆಯ ಒಂದು ಅನ್ನ ತಯಾರು ಮಾಡಿಕೊಂಡು ಹೋಗ್ತಾರೆ ಎಷ್ಟೋ ಕುಟುಂಬಗಳು ವೀಣೆಯನ್ನ ತಯಾರು ಮಾಡ್ತಕ್ಕಂತ ಒಂದು ಕೆಲಸವನ್ನ ವೃತ್ತಿಯಾಗಿ ಸ್ವೀಕರಿಸಿಕೊಂಡಿವೆ ಅಂತಕ್ಕಂಥದ್ದು ಒಂದು ವಿಷಯ ಬಹುಶಃ ಈ ದಸರಾ ಮೆರವಣಿಗೆ ಮತ್ತು ಈ ವೀಕ್ಷಕ ವಿವರಣೆಯಿಂದ ಆ ವಿಷಯ ಗೊತ್ತಿಲ್ಲದೆ ಇರೋರ್ಗೆ ನಿಜವಾಗ್ಲೂ ಗೊತ್ತಾಗ್ತದೆ ಅದೇ ಈ ವರ್ಷದ ಆಮೇಲೆ ಅಲ್ಲಿ ಕಾಣಿಸ್ತಿರುವ ಕಪಿಲೇಶ್ವರ ದೇವಸ್ಥಾನ ಇದೆ ಸರ್ ಅದು 950ರಲ್ಲಿ ನಿರ್ಮಾಣ ಆಗಿರೋದಂತೆ ನಾವೀಗ 2022ರಲ್ಲಿ ಇದ್ದೇವೆ ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಅದು ನಿರ್ಮಾಣ ಆಗಿದೆ ನೋಡಿ ಇದರ ಜೊತೆಗೆ ಒಂದು ಜೈನ ಬಸದಿಯ ಒಂದು ಅನ್ನು ಸಹ ಈ ಚಿತ್ರ ಒಳಗೊಂಡಿದೆ ಯುವರಾಜ ಮಾರಸಿಂಹನ ಆಸ್ಥಾನದಲ್ಲಿದ್ದ ಸೇನಾಧಿಪತಿ ಶ್ರೀ ವಿಜಯನು ತನ್ನ ಪ್ರತಿಷ್ಠೆಗೆ ತಕ್ಕದೆನ್ನಬಹುದಾದಂಥ ಎತ್ತರವಾದ ಭವ್ಯವಾದಂಥ ಈ ಒಂದು ಪವಿತ್ರವಾದ ಜೈನ ಮಂದಿರವನ್ನು ನಿರ್ಮಿಸಿದನು ಅದೇ ಈ ಜೈನ ಬಸದಿ ಅಂತ ಹಿಂದೆ ಬಹುಶಃ ಕೀಲು ಕುದುರೆಯ ತಂಡ ಬರ್ತಾ ಇದೆಯಾ ಅಂತ ಇದು ಬೆಳಗಾವಿ ಅಯ್ಯ ಕೀಲು ಕುದುರೆನ ನೋಡಿ ಕಂಸಾಳೆಯ ವಿವಿಧ ಇವರು ಇಲ್ಲಿಂದ ಶುರುವಾದ್ರೆ ಬನ್ನಿ ಮಂಟಪದವರೆಗೂ ಹೀಗೆ ಅಲ್ಲಲ್ಲಿ ನಿಲ್ಲಿಸಿ ವಿವಿಧ ವಿನ್ಯಾಸಗಳನ್ನ ಮಾಡ್ತಾ ಹೋಗ್ತಾರೆ ಇದು ಒಂದು ಹೂವಿನ ನೃತ್ಯ ಅಂತ ಕಾಣುತ್ತೆ ಈ ದಸರಾ ಉತ್ಸವದಲ್ಲಿ ಏನ್ ಬಂದಿಲ್ಲ ಅಂತ ಕೇಳ್ಬೇಕು ಸರ್ ಎಲ್ಲವೂ ಬರುತ್ತೆ ಮುಂದೆ ಬೆಂಗಳೂರು ನಗರ ಹಂಗ ನೋಡಿದ್ರೆ ಬೆಂಗಳೂರು ಒಳಗೇನೆ ಒಳ್ಳೊಳ್ಳೆ ದೇವಸ್ಥಾನಗಳಿವೆ ಸರ್ ಬೆಂಗಳೂರು ನಗರ ಜಿಲ್ಲೆಯ ಒಂದು ಸ್ತಬ್ಧ ಚಿತ್ರ ಬರ್ತಾ ಇದೆ ಇವಾಗ
ಕಡಲೆಕಾಯಿ ಬೆಂಗಳೂರನ್ನ ವರ್ಷಕ್ಕೊಂದ್ಸತಿ ಹಳ್ಳಿಯ ವಾತಾವರಣವನ್ನ ನಿರ್ಮಿಸುವಂತಹ ಒಂದು ಜಾತ್ರೆ ವಾತಾವರಣ ನಿರ್ಮಿಸುವಂತಹ ಒಂದು ಜಾಗ ಅದು ಬಸವನಗುಡಿ ಅದನ್ನ ಬಿಂಬಿಸ್ತಾ ಇದ್ದಾರೆ ಆಮೇಲೆ ನಂದಿ ವಿಗ್ರಹ ಇದೆ ಬೆಂಗಳೂರು ನಗರದ ಪ್ರಖ್ಯಾತ ಪ್ರವಾಸಿ ಆಕರ್ಷಣೀಯ ಸ್ಥಳಗಳ ಪೈಕಿ ಬಸವನಗುಡಿಯಲ್ಲಿ ಇರತಕ್ಕಂತ ನಂದಿ ವಿಗ್ರಹವು ಸಹ ಒಂದು ಇಲ್ಲಿ ಬಸವನ ಒಂದು ಬೃಹತ್ ಮೂರ್ತಿ ಇದೆ ಹಾಗಾಗಿ ಈ ಪ್ರದೇಶವನ್ನು ಬಸವನಗುಡಿ ಎಂದು ಕರೆಯಲಾಗ್ತಾ ಇದೆ ಏಕಶಿಲೆಯಲ್ಲಿ ನಿರ್ಮಾಣಗೊಂಡಿರತಕ್ಕಂತ ಸುಮಾರು 15 ಅಡಿ ಎತ್ತರ ಇರತಕ್ಕಂತ ವಿಗ್ರಹ ಬಸವನಗುಡಿಯ ನಂದಿ ವಿಗ್ರಹ ಈ ಸ್ಥಳದಲ್ಲಿ ಕೆಂಪೇಗೌಡರು 16ನೇ ಶತಮಾನದಲ್ಲಿ ನಂದಿಯ ಸುತ್ತಮುತ್ತ ದೇವಾಲಯ ನಿರ್ಮಾಣ ಮಾಡಿದ್ರು ಅಂತಕ್ಕಂತ ಒಂದು ಪ್ರತೀತಿಯು ಸಹ ಇದೆ ಗುಲಾಬಿ ಬಣ್ಣದ ಬಟ್ಟೆ ಹಾಕೊಂಡು ಇದಾರಲ್ಲ ಸರ್ ಅವರು ಹೆಜ್ಜೆ ಮೇಳ ಅವರಿಗೆ ಬೇರೆ ಏನು ಇಲ್ಲ ಅವರು ಬರೀ ಕುಣಿತ ಬೆಂಗಳೂರು ನಗರ ಜಿಲ್ಲೆ ಕಡಲೆಕಾಯಿ ಪರಸೆ ಈಗಲೂ ನಡೀತಾ ಇದೆ ವಿಸ್ತೀರ್ಣದಲ್ಲಿ ಬೆಳೆದು ಮಹಾನಗರವಾಗಿರ್ತಕ್ಕಂಥ ಬಸವನಗುಡಿಯ ಮೊದಲು ಸುತ್ತಮುತ್ತ ಹಳ್ಳಿಗಳಿಂದ ಕೂಡಿತ್ತು ಅಲ್ಲಿ ತಮ್ಮ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಂತ ನೆಲಗಡಲೆ ಎಲ್ಲ ನಗರಗಳು ಒಂದ್ ಕಾಲದಲ್ಲಿ ಹಳ್ಳಿನೇ ಅಲ್ವಾ ಸರ್ ಬೆಂಗಳೂರಷ್ಟು ವೇಗವಾಗಿ ಬೆಳೆದಂತ ನಗರಗಳು ಬಹಳ ಕಡಿಮೆ ಹೆಜ್ಜೆ ಕುಣಿತ ಈ ಹೆಜ್ಜೆ ಕುಣಿತದಲ್ಲಿ ಸ್ವಲ್ಪ ವಯಸ್ಸಾದವರು ಇದ್ದಾರೆ ಅದು ಬಹಳ ಖುಷಿ ಪಡಬೇಕಾದಂತ ವಿಷಯ ದಸರಾ ಉತ್ಸವ ಏನ್ ಕಡಿಮೆ ಇಲ್ಲ ನಾಲ್ಕು ಹಳೆಯ ಬೇರು ಹೊಸ ಚಿಗುರು ಅನ್ನೋ ಹಾಗೆ ಹೊಸಬರು ಅಳಬರು ಎಲ್ಲ ಇರಬೇಕಾಗ್ತದೆ ಆದ್ರೆ ಇಲ್ಲಿಂದ ಅಲ್ಲಿವರೆಗೆ ಹೋಗ್ತಾರಲ್ಲ ಅವರು ಕುಣಿತ ನೋಡಿ ಅಲ್ಲಿ ಜಾಸ್ತಿ ಇರ್ತಕ್ಕಂಥವ್ರು ಯುವಕರು ಯುವತಿಯರು ಸೊ ಯುವ ಶಕ್ತಿಯನ್ನ ಅಣುಶಕ್ತಿಗೆ ಹೋಲಿಕೆ ಮಾಡ್ತಾರೆ ಇದು ಈಗ ತೋರಿಸ್ತಾ ಇರತಕ್ಕಂಥದ್ದು ಚಾಮುಂಡಿ ಬೆಟ್ಟದಲ್ಲಿ ಇರತಕ್ಕಂಥ ಹೋಟೆಲ್ ರಾಜೇಂದ್ರ ವಿಲಾಸ್ ಇಂಪೀರಿಯಲ್ ಅರಮನೆ ಚಾಮುಂಡಿ ಬೆಟ್ಟದ ಮನಮೋಹಕ ನೃತ್ಯ ಇದು ಒಂದು ಒಳ್ಳೆಯ ಅರಮನೆಯ ಆವರಣವನ್ನ ನಿಮ್ಮ ಮನೆಯಲ್ಲಿ ತಣ್ಣಗೆ ಸೋಫಾ ಮೇಲೆ ಕೂತು ನೀವು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅವರೆಲ್ಲರೂ ಬಿಸಿಲಲ್ಲಿ ಕೂತಿದ್ದಾರೆ ನೀವು ಆರಾಮಾಗಿ ಕೂತಿದ್ದೀರಿ ಫ್ಯಾನ್ ಕೆಳಗಡೆ ನಾವು ನಿಮಗೆ ಹೇಳ್ತಾ ಇದೀವಿ ಏನೇನು ಹೋಗ್ತಾ ಇದೆ ಅಂತ ಎಲ್ಲ ವಿವರ ಕೊಡ್ತಾ ಇದೀವಿ ಚೆನ್ನಾಗಿದೆ ಅಲ್ಲ ಆದ್ರೆ ಎರಡೂ ಒಂಥರ ಚೆನ್ನಾಗಿದೆ ಅಲ್ಲಿ ಕುತ್ಕೊಂಡು ನೋಡೋದು ಚೆನ್ನಾಗಿರುತ್ತೆ ಇಲ್ಲಿ ಕುತ್ಕೊಂಡು ನೋಡೋದು ಚೆನ್ನಾಗಿರುತ್ತೆ ಎರಡೂ ಒಂದೊಂದು ವಿಭಿನ್ನ ಅನುಭವಗಳು ಬಹುಶಃ ಇದು ಜಲಸಂಪನ್ಮೂಲ ಕಾವೇರಿ ನೀರಾವರಿ ನಿಗಮ ನಿಯಮಿತ ಒಂದು ಇಲಾಖೆಯ ಒಂದು ಸ್ತಬ್ಧ ಚಿತ್ರ ಇದು ಇಲ್ಲಿ ಇಲಾಖೆಯ ಸ್ತಬ್ಧ ಚಿತ್ರಗಳು ಬರುತ್ತವೆ ಜಿಲ್ಲೆಯ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಸ್ತಬ್ಧ ಚಿತ್ರಗಳು ಬರುತ್ತವೆ ಕಲಾ ತಂಡಗಳು ಬರುತ್ತವೆ ಮೂರು ಆಲ್ಟರ್ನೇಟ್ ಆಗಿ ಬರ್ತಾ ಹೋಗುತ್ತೆ ಕೃಷ್ಣರಾಜ ಒಡೆಯರ್ ಅವರ ಒಂದು ಫೋಟೋ ಸಹ ಈ ಒಂದು ಕೃಷ್ಣರಾಜ ಒಡೆಯರನ್ನ ನೆನಪಿಸಿಕೊಳ್ಳದೆ ನಾವು ದಸರಾವನ್ನ ಮುಗಿಸುವ ಹಾಗೆ ಮೈಸೂರು ದೊರೆಯ ಖಂಡಿತ ಮರೆಯೋ ಹಾಗಿಲ್ಲ ಕೃಷ್ಣರಾಜ ಧೂಪ ಮನೆ ಮನೆ ದೀಪ ಅಂತ ಕರಿತಾ ಇದ್ರು ಸರ್ ಅವ್ರು ಖಂಡಿತವಾಗ್ಲು ಮನೆ ಮನೆ ದೀಪ ಈಗ ನಾವು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಏನೇನನ್ನ ನೋಡ್ತಾ ಇದೀವಲ್ಲ ಅದೆಲ್ಲವನ್ನು ಅವತ್ತೇ ಮಾಡಿದ್ದಂತವ್ರು ನಮ್ಮ ಕೃಷ್ಣರಾಜ ಒಡೆಯರ್ ಅವರು ಹೌದು ಏನು ಮಾಡಿಲ್ಲ ಅಂತ ಕೇಳಿ ನೀವು ಅವರನ್ನ ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ನೀವು ಏನೇನು ಯೋಜನೆಗಳನ್ನು ತೋರಿಸ್ತೀರೋ ಏನೇನು ಇಲಾಖೆಗಳನ್ನು ತೋರಿಸ್ತೀರೋ ನನ್ಗನ್ಸುತ್ತೆ ಅವ್ರು ಸುಮ್ಮನೆ ನೆಪಕ್ಕೆ ರಾಜ ಆಗಿದ್ರು ಅಂತ ಅವ್ರು ಒಂಥರ ಇಡೀ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವದ ಮಾದರಿಲೇ ರೂಪಿಸಿದ್ರು ಅದಕ್ಕೆ ಗಾಂಧೀಜಿಯವರು ಮೈಸೂರಿಗೆ ಭೇಟಿ ಕೊಟ್ಟಾಗ ರಾಜರ್ಷಿ ಅಂತ ಅವರಿಗೆ ಒಂದು ಬಿರುದನ್ನ ಕೊಟ್ಟು ಹೋಗ್ತಾರೆ ಬಹುಶಃ ಈ ಐದುನು ದಸರೆ ಆಚರಣೆ ಕೂಡ ತನ್ನ ವೈಭವದ ಒಂದು ಪರಿದಿನ ಮುಟ್ಟಿತ್ತು ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ಸರ್ ಹೌದು ಅವರು ಅಷ್ಟೊಂದು ಒಂದಲ್ಲ ಒಂದು ಕ್ಷೇತ್ರವಲ್ಲ ಎಲ್ಲಾ ಬಹಳ ಆಶ್ಚರ್ಯ ಆಗುತ್ತೆ ಸರ್ ಅವ್ರನ್ನ ವಿಷಯನ ತಿಳ್ಕೊಳಕ್ ಹೋದ್ರೆ ಅನುಭವ ಮಂಟಪದ ಒಂದು ಚಿತ್ರಣ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಶರಣರ ಬೀಡು ಸರ್ವ ಸಮಾನತೆಯನ್ನ ಸಾರಿದಂತ ನಾಡು ಅನುಭವ ಮಂಟಪದ ಮೂಲ ಮಾದರಿ ಪಾರ್ಲಿಮೆಂಟ್ ವ್ಯವಸ್ಥೆಯನ್ನ ಬಸವಣ್ಣವರು 12ನೇ ಶತಮಾನದಲ್ಲೇ ಜಾರಿಗೊಳಿಸಿದ್ರು ಅಂತಕ್ಕಂಥದ್ದು ಈ ಒಂದು ಅನುಭವ ಮಂಟಪದ ಪ್ರತಿರೂಪ ಬಸವ ಕಲ್ಯಾಣ ಪಟ್ಟಣದ ಹೊರವಲಯದಲ್ಲಿ ತ್ರಿಪುರಾಂತರ ಕೆರೆಯ ತಡದಲ್ಲಿ 25 ಎಕರೆ ವಿಶಾಲ ಮೈದಾನದಲ್ಲಿ ಸುಮಾರು 500 ಕೋಟಿಯ ವೆಚ್ಚದಲ್ಲಿ ನೂತನ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ 182 ಅಡಿ ಎತ್ತರ 2884 ಅಡಿ ಸುತ್ತಳತೆಯನ್ನು ಹೊಂದಿರತಕ್ಕಂಥ ಭಕ್ತ ಸ್ಥಳ ಮಹೇಶ ಸ್ಥಳ ಪ್ರಾಣಲಿಂಗಿ ಸ್ಥಳ ಪ್ರಣಾದಿ ಸ್ಥಳ ಶರಣ ಸ್ಥಳ ಮತ್ತು ಐಕ್ಯ ಸ್ಥಳಗಳೆಂಬ ಷಟ್ ಸ್ಥಳದ ಸಂಕೇತವಾಗಿ 6 ಅಂತಸ್ತಿನ ಗೋಳಾಕಾರದ ಭವ್ಯವಾದ ಕಟ್ಟಡವನ್ನು
ಬೀದರ್ನಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಬಹಳ ಸುಂದರವಾಗಿದೆ ನೋಡಿ ಸರ್, ಬಸವಣ್ಣನ ಮೂರ್ತಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ಬಹಳ ಒಂದು ಸೌಮ್ಯವಾಗಿ ಕಾಣಿಸ್ತಾ ಇದೆ ಬಸವಣ್ಣನ ಮೂರ್ತಿ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದರ ಜೊತೆಗೆ ಬಸವಣ್ಣ ಇದು ಯಕ್ಷಗಾನ ಗೊಂಬೆಗಳು, ಯಕ್ಷಗಾನ ಗೊಂಬೆಗಳು ಬರ್ತಾ ಇದೆ. ಸುಧಾಕರ್ ಎಸ್ಕೆ, ಚಾಮುಂಡೇಶ್ವರಿ ಜನಪದ ಕಲಾ ಬಳಗ, ಲೋಕನಾಯಕನಗರ, ಮೇಟಗಳ್ಳಿ, ಮೈಸೂರು, ಇಲ್ಲಿಯ ಒಂದು ಅಲ್ಲ ಯಕ್ಷಗಾನ ದಕ್ಷಿಣ ಕನ್ನಡದ್ದು. ಆದ್ರೆ ನೋಡಿ ನಾವು ಮೇಟಗಳ್ಳಿ ಮೈಸೂರಿನವರು ಯಕ್ಷಗಾನ ಗೊಂಬೆಯನ್ನ ಪ್ರದರ್ಶನ ಮಾಡ್ತಾ ಇದ್ವಿ, ಚೆನ್ನಾಗಿದೆ ಇದು. ಒಂದು ದೊಡ್ಡ ಹುಲಿಯ ಚಿತ್ರ ಕಾಣಿಸ್ತಾ ಇದೆ, ಬಹುಶಃ ಅದು ಚಾಮರಾಜನಗರದ ಒಂದು ಸ್ತಬ್ಧ ಚಿತ್ರ ಇರಬಹುದು ಅನ್ನೋದು ನನ್ನ ಊಹೆ. ಯಾಕಂದ್ರೆ ಚಾಮರಾಜನಗರ ಜಿಲ್ಲೆ ಹುಲಿಗಳ ನಾಡು, ಎಲ್ಲರೂ ಅದನ್ನ ಶಾಪಗ್ರಸ್ತ ಜಿಲ್ಲೆ ಅಂತ ಕರೀತಾರೆ. ಆದ್ರೆ 48% ಕಾಡು, ಕಾಡಿದ್ರೆ ಅದು ಸಂಪತ್ಭರಿತವಾದ ಪ್ರದೇಶ ತಾನೆ ಸರ್. ಚಾಮರಾಜನಗರ ಜಿಲ್ಲೆ ಇದು, ಇಲ್ಲ ಬೆಂಗಳೂರು, ಇದು ಬೆಂಗಳೂರು, ಹಿಂದೆ ಚಾಮರಾಜನಗರ ಬರ್ತಾ ಇದೆ. 1997ರಲ್ಲಿ ಮೈಸೂರು ಜಿಲ್ಲೆಯಿಂದ ಬೇರ್ಪಟ್ಟಂತ ಚಾಮರಾಜನಗರ ಜಿಲ್ಲೆ 4 ಗಿರಿಗಳನ್ನು ಹೊಂದಿದೆ. ಹಿಮಗಿರಿ, ಮಾದಯ್ಯನಗಿರಿ, ಬಿಳಿಗಿರಿ ಮತ್ತು ನೀಲಗಿರಿ ಅಂತ. ಈ 3 ಗಿರಿಗಳು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೇ ಬರ್ತವೆ. ಮಾದಯ್ಯನಗಿರಿ, ನೀಲಗಿರಿ, ಹಿಮಗಿರಿ ಅಂತ ಚಾಮರಾಜನಗರ ಜಿಲ್ಲೆ. ಇಲ್ಲಿ ನಿಮಗೆ ಒಂದು ಸಣ್ಣ ಒಂದು ಸಣ್ಣ ಬೇಸರ ಹೀಗೆ ಹಾದು ಹೋಗಬಹುದು ಅಂತ ಅನ್ಸುತ್ತೆ. ಇದು ಖುಷಿಯ ವಿಷಯ. ಮುಂದೆ ನಾವು ಸಂಪತ್ಭರಿತವಾದ ಕಾಡನ್ನ ಹೊಂದಿರುವ, ಆನೆಗಳನ್ನ ಹೊಂದಿರುವ, ಹುಲಿ ಹೊಂದಿರುವ ಜಿಲ್ಲೆ ಚಾಮರಾಜನಗರ. ಪೂರ್ಣ ವ್ಯಾಪ್ತಿನಲ್ಲಿ 48% ಕಾಡನ್ನ ಈ ಒಂದು ಜಿಲ್ಲೆ ಹೊಂದಿದೆ. ಆದ್ರೆ ಇದೇ ಸ್ತಬ್ಧ ಚಿತ್ರದ ಹಿಂದೆ ನಮಗೊಂದು ಸಣ್ಣ ಖುಷಿ ಮತ್ತು ಬೇಸ ಚಿತ್ರ ಆ ಸ್ತಬ್ಧ ಚಿತ್ರದಲ್ಲಿದೆ. ಈಗ ಸರ್, ಯಾವ ಉತ್ಸವವು ಕರ್ನಾಟಕದಲ್ಲಿ ಪುನೀತ್ನ ಹೊರತಾಗಿ ಇಲ್ಲವೇ ಇಲ್ಲ ಅಂತ ಆಗಿದೆ. ಹಾಗಿರುವಾಗ ದಸರಾ ಮಹೋತ್ಸವ ಪುನೀತ್ ಸ್ತಬ್ಧ ಚಿತ್ರದಲ್ಲಿ ಇಲ್ಲದೆ ಹೇಗ್ ನೆರವೇರೋದಕ್ಕೆ ಸಾಧ್ಯ? ಅದ್ರ ಜೊತೆಗೆ ಅವರ ತಂದೆ ಡಾಕ್ಟರ್ ರಾಜಕುಮಾರ್ ಅವರು ಸಹ, ಅವರು ಜನಿಸಿದ ಸ್ಥಳ ಚಾಮರಾಜನಗರ ಜಿಲ್ಲೆ ಆಗಿತ್ತು. ಸೊ ಹಾಗಾಗಿ ಹೆಚ್ಚಿಗೆ ಮಹತ್ವ ಚಾಮರಾಜನಗರ ಜಿಲ್ಲೆಗಿದೆ. ನಮಗೆ ಬಹಳ ಸಂತೋಷ ಪಡ್ತಕ್ಕಂಥ ವಿಷಯ, ಹಳ್ಳಿಗರು ಈಗಲೂ ಹೇಳ್ತಾರೆ ಮಾದಯ್ಯನಗಿರಿ, ಬಿಳಿಗಿರಿ, ಹಿಮಗಿರಿ, ಇವು ಮೂರನ್ನೂ ಹೊಂದಿರತಕ್ಕಂಥ ಜಿಲ್ಲೆ ಇದು. ಇದರ ಜೊತೆಗೆ ದಟ್ಟ ಅರಣ್ಯವನ್ನು ಹೊಂದಿದೆ. ಬಂಡೀಪುರ ಮತ್ತು BRT ಪ್ರಾಜೆಕ್ಟ್ಗಳು ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶವನ್ನು ಸಹ ಹೊಂದಿರತಕ್ಕಂಥ ಒಂದು ಜಿಲ್ಲೆ ಚಾಮರಾಜನಗರ. ಎಲ್ಲ ಹೇಳ್ತಾರೆ ಚಾಮರಾಜನಗರ ಬಡ ಜಿಲ್ಲೆ ಅಂತೇಳಿ, ಆದರೆ ಅದರಷ್ಟು ಶ್ರೀಮಂತ ಜಿಲ್ಲೆ ಯಾವುದಿದೆ ಹೇಳಿ? ಖಂಡಿತ ಸರ್, ಅದನ್ನೇ ಹೇಳಿದ್ದು, ಕಾಡಿದ್ರೆ ಅದು ಶ್ರೀಮಂತಿಕೆ, ಅದು ಬಡತನ ಅಲ್ಲ, ಅದು ಬಡತನ ಅಲ್ಲ. ಮಲೆ ಮಾದೇಶ್ವರನ ವಿಗ್ರಹವನ್ನ, ಮಲೆ ಮಹೇಶ್ವರ ಬೆಟ್ಟದ ವಿಗ್ರಹವನ್ನು ಸಹ ಚಾಮರಾಜನಗರ ಜಿಲ್ಲೆಯ ಸ್ತಬ್ಧ ಚಿತ್ರ ಹೊಂದಿದೆ. ಲಂಬಾಣಿ ನೃತ್ಯ, ಲಂಬಾಣಿ ನೃತ್ಯ ಇದೀಗ ಸಾಕ್ತಾ ಇದೆ. ಇದು ಅಷ್ಟೇ ಬಹಳ ವಿಶೇಷವಾದಂತಹ ಅವರದ್ದೇ ಆದ ಒಂದು ಉಡುಗೆ ತೊಡುಗೆಗಳು. ಇದು ಲಂಬಾಣಿ ಜನಾಂಗದ ಒಂದು ಉಡುಗೆ ತೊಡುಗೆಗಳನ್ನ, ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ಅವರು ಸಾಂಪ್ರದಾಯಿಕ ನೃತ್ಯವನ್ನ ಮಾಡ್ತಾ ಇದ್ದಾರೆ. ಅವ್ರ ಉತ್ಸಾಹ ನೋಡಿದ್ರು ಖುಷಿ ಆಗುತ್ತೆ ಸರ್. ಇದೇ ತರ ನೃತ್ಯ ಮಾಡ್ತಾ ಅವರು ಅಲ್ಲಿವರೆಗೂ ಹೋಗ್ತಾರೆ, ಬನ್ನಿ ಮಂಟಪದವರೆಗೂ. ಎಷ್ಟು ಖುಷಿ ಆಗುತ್ತೆ ಅದನ್ನ ನೋಡಕ್ಕೆ. ಮತ್ತೆ ಆ ಕಡೆ ಈ ಕಡೆ ಜನ ನೋಡ್ತಾ, ಫೋಟೋ ತೆಗಿತಾ, ಉತ್ಸಾಹದಿಂದ ಚಪ್ಪಾಳೆ ತಡ್ತಾ ಇದ್ರೆ ಅದು ಶಕ್ತಿ ಬಂದ್ಬಿಡುತ್ತೆ ಅಂತ ಕಾಣಿಸುತ್ತೆ. ಯಾರಿಗೂ ಈಗ ಕೋಲಾಟ ಬಂತು ನೋಡಿ. ನಮ್ಮ ಹಾಸನ ಜಿಲ್ಲೆಯ BT ಮಾನವ ಅಂತೇಳಿ ಆತ ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತರು, ಅವರು ಒಂದು ತಂಡವನ್ನು ಕಟ್ಟಿ ಈ ಒಂದು ಏನು ಕೋಲಾಟವನ್ನು ನಡೆಸಿಕೊಂಡು ಬಹಳ ವರ್ಷಗಳಿಂದ ಬರ್ತಿದ್ದಾರೆ. ಜೊತೆಗೆ ಅನೇಕ ಕಲಾ ತಂಡಗಳನ್ನು ಗಳಿಗೆ ಪ್ರೇರಣೆಯನ್ನು ಕೊಟ್ಟಿರತಕ್ಕಂಥದ್ದು ಶ್ರೀ BT ಮಾನವ ಅವರ ತಂಡ. ಈ ಲಂಬಾಣಿಗಳು ಅಷ್ಟೇ ಸರ್, ಅವ್ರು ರಾಜಸ್ಥಾನದಿಂದ ಬಂದವರು ಅಂತ ಹೇಳಲಾಗುತ್ತೆ. ಮತ್ತೆ ಅವ್ರದ್ದು ತಾಂಡಗಳಲ್ಲಿ ಸುಂದರವಾದ ನೃತ್ಯ. ಮತ್ತೆ ಈ ತಾಂಡಗಳಲ್ಲಿ ಅವ್ರಿಗೆ ಮಹಿಳೆಯರಿಗೆ ಹೆಚ್ಚು ಪ್ರಾಮುಖ್ಯತೆ, ಅವರಿಂದ ಸ್ವಲ್ಪ ನೋಡಿ ಬೇರೆ ಸಮಾಜದ, ನಮ್ಮ ಇಡೀ ನಾಗರಿಕ ಸಮಾಜ ಕಲಿಯುವಂತದ್ ಬಹಳ ಇದೆ ಅಂತ ಅನ್ಸುತ್ತೆ. ಮಹಿಳೆಯರಿಗೆ ಪ್ರಾಮುಖ್ಯತೆ ಇದೆಯಂತೆ ಅವರಿಗೆ. ಅದು ಒಂದು ಕಸೂತಿ ಇದೆ ನೋಡಿ, ಕನ್ನಡಿಗಳನ್ನ ಅಲ್ಲಲ್ಲಿ ಹಾಕಿ ಕಸೂತಿ ಮಾಡಿದ ಚಿತ್ರಣ. ಇದು ಆಜಾದಿ ಕಾ ಅಮೃತ್ ಮಹೋತ್ಸವ. ನಾನು ಆಗ್ಲೇ ಹೇಳಿದ ಹಾಗೆ ಸ್ತಬ್ಧ ಚಿತ್ರಗಳು ಸಾಂಪ್ರದಾಯಿಕ
ಪಾರಂಪರಿಕ ಕುಣಿತಗಳು ತಂಡಗಳು ಸಾಂಸ್ಕೃತಿಕ ತಂಡಗಳು ಅದಲ್ಲದೆ ಇಲಾಖೆಯ ಚಿತ್ರಗಳು ಕೂಡ ನಿಮಗೆ ಕಾಣಿಸ್ತಾ ಹೋಗುತ್ತೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ತುಂಬಿದ ನೆನಪಿಗೋಸ್ಕರ ಆಜಾದಿಕ ಅಮೃತ್ ಮಹೋತ್ಸವ ಅಂತ ಹೇಳಿ ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳನ್ನ ಒಂದು ಸಂಭ್ರಮದಲ್ಲಿ ಆಜಾದಿಕ ಅಮೃತ್ ಮಹೋತ್ಸವನ ಇಡೀ ದೇಶದಾದ್ಯಂತ ಆಚರಣೆ ಮಾಡಲಾಗಿದೆ ಈ ವರ್ಷದ ಆಗಸ್ಟ್ ಗೆ ಅದು ಮುಗಿದಿದೆ ಆದರೆ ಅದರಿಂದ ಅನೇಕ ಹೊಸ ಕಾರ್ಯಕ್ರಮಗಳನ್ನು ಸಹ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿವೆ ಅಂತಕಂತದ್ದು ನಾವು ಗಮನಿಸಬೇಕಾಗಿರತಕ್ಕಂತ ಒಂದು ವಿಷಯ ಇವರು ಹಗಲು ವೇಷದ ತಂಡದವರು ಅಲ್ಲಿ ಹಿಂದೆ ಬರ್ತಾ ಇದ್ರಲ್ಲ ಸರ್ ಅವರು ರಾಮ ಅವಳು ಪುಟ್ಟ ಸೀತೆ ಇದ್ದಾಳೆ ಅಲ್ಲಿ ಅವರ ತಂಡದಲ್ಲಿ ರಾಮ ಸೀತೆ ಲಕ್ಷ್ಮಣ ಹನುಮ ಎಲ್ಲರೂ ಇದ್ದಾರೆ ಅವರ ತಂಡದಲ್ಲಿ ಬಳ್ಳಾರಿಯಿಂದ ಬಂದಿದ್ದಾರೆ ಸರ್ ಅವರು ಆ ಹಗಲು ವೇಷದ ತಂಡದವರು ಅವ್ರು ಕೂಡ ಹೇಳ್ತಾ ಇದ್ರು ಅದನ್ನೇ ಅವರು ಉದ್ಯೋಗ ಮಾಡ್ಕೊಂಡಿದ್ದಾರಂತೆ ಇದು ತಮಟೆ ವಾದನ ಇವರು ಮಂಜುನಾಥ್ ಮತ್ತು ತಂಡ ಆದಿ ದ್ರಾವಿಡ ತಮಟೆ ಮತ್ತು ನಗಾರಿ ಮೈಸೂರು ತಮಟೆ ಮತ್ತು ನಗಾರಿ ಮುಂದೆ ಬರ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಟ್ಯಾಬ್ಲೋ ದ್ವಾದಶ ಜಿಲ್ಲೆಗಳಿಗೆ ಜೀವನಾಡಿ ಚಿಕ್ಕಮಗಳೂರು ಜಿಲ್ಲೆ ಸಪ್ತ ನದಿಗಳ ತವರು ಈಗ ಎಲ್ಲರೂ ನೀಲಿ ಕುರಿಂಜಿ ಹೂ ನೋಡೋದಕ್ಕೆ ಹೋಗ್ತಾ ಇದ್ದಾರೆ ಚಿಕ್ಕಮಗಳೂರು ಆ ಕಡೆ ಚಿಕ್ಕಮಗಳೂರಲ್ಲ ಇದು ಇದು ನೋಡಿ ಇದು ಗ್ರೀನ್ ನಂದಿ ಕ್ಲೀನ್ ನಂದಿ ಅಂತೇಳಿ ಒಂದು ನಂದಿ ಬೆಟ್ಟವನ್ನ ಶುದ್ಧೀಕರಿಸಲಿಕ್ಕೋಸ್ಕರ ಒಂದು ಹೊಸ ಕಾರ್ಯಕ್ರಮವನ್ನು ಸ್ವಯಂ ಪ್ರೇರಿತರಾಗಿ ಸುಮಾರು 10,000 ಎಂಜಿನಿಯರ್ಗಳು ಒಟ್ಟಾಗಿ ಸೇರಿ ಪ್ರತಿ ಶನಿವಾರ ಅಲ್ಲಿ ಶ್ರಮದಾನವನ್ನು ಮಾಡೋದ್ರ ಮೂಲಕ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ನಂದಿ ಬೆಟ್ಟವನ್ನು ಕ್ಲೀನ್ ಮತ್ತು ಗ್ರೀನ್ ನಂದಿ ಎಂಬ ಒಂದು ಹೊಸ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವರು ಹಗಲು ವೇಷದ ತಂಡದವರು ಹಗಲು ವೇಷಧಾರಿಗಳು ಇವರು ಬಹಳ ಅತ್ಯುತ್ಸಾಹ ಇರುವಂತಹ ಈ ದಸರಾ ತಂಡಗಳಲ್ಲಿ ಇದು ಒಂದು ತಂಡ ಹೌದು ಬಹಳ ಉತ್ಸಾಹದಿಂದ ಅವರು ಬೆಳಗ್ಗೆಯಿಂದನೂ ಅರಮನೆ ಆವರಣದಲ್ಲಿ ಓಡಾಡ್ತಾ ಎಲ್ರಿಗೂ ಸೆಲ್ಫಿ ಕೊಡ್ತಾ ಸಡಗರದಿಂದ ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕದಲ್ಲದೆ ಹೊರ ರಾಜ್ಯಗಳ ಕೆಲವು ತಂಡಗಳು ಕೂಡ ಇಲ್ಲಿ ಬಂದಿವೆ ರಾಜಸ್ಥಾನದ ಚಕ್ರಿ ಮತ್ತು ಗೂಮರ್ ನೃತ್ಯದ ತಂಡ ಬಂದಿದೆ ಪಶ್ಚಿಮ ಬಂಗಾಳದಿಂದ ಪುರ್ಲಿಯಾ ಚಾವ ನೃತ್ಯ ತಂಡ ಬಂದಿದೆ ನಮ್ಮ ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಿದೆ ಸೌತ್ ಝೋನ್ ಕಲ್ಚರಲ್ ಸೆಂಟರ್ ಅಂತೇಳಿ ತಂಜಾವೂರಲ್ಲಿದೆ ಅವರು ಈ ಎಲ್ಲ ನೃತ್ಯಗಳನ್ನ ಬೇರೆ ಬೇರೆ ರಾಜ್ಯಗಳಿಂದ ಕರೆಸಿಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಿದ್ದಾರೆ ಇದು ಕೇಂದ್ರ ಸರ್ಕಾರದ ಒಂದು ಇಲಾಖೆ ಅದರ ಮೂಲಕವಾಗಿ ಈ ವರ್ಷ ಅನೇಕ ಬೇರೆ ಬೇರೆ ರಾಜ್ಯಗಳ ತಂಡಗಳು ಬರ್ತವೆ ಬೀದರ್ ಜಿಲ್ಲೆಯ ಸ್ತಬ್ಧ ಚಿತ್ರ ಈಗ ಹೋಗ್ತಾ ಇದೆ ಬೀದರ್ ಜಿಲ್ಲೆಯ ಸ್ತಬ್ಧ ಚಿತ್ರ ನಾನು ಈಗಾಗಲೇ ತಮ್ಗೆ ಹೇಳಿದೆ ಗ್ರೀನ್ ನಂದಿ ಬೀದರ್ ಕ್ಯಾಮ್ರಾಗಳು ಬಹಳ ಶೀಘ್ರವಾಗಿ ಚಲನೆ ಮಾಡ್ತಾ ಇವೆ ಒಂದು ಸಾರಿ ಬೀದರ್ ಒಂದ್ ಸಾರಿ ಗ್ರೀನ್ ನಂದಿ ಒಂದ್ಸತಿ ಗ್ರೂಮರ್ ನೃತ್ಯ ಒಂದ್ಸತಿ ಮತ್ತೆ ಚಿಕ್ಕಮಗಳೂರದು ನದಿ ದೇವತೆಗಳ ಚಿಕ್ಕಮಗಳೂರಿನ ಕ್ಯಾಮ್ರಾಗಳು ಚಲಿಸುವ ವೇಗದಲ್ಲಿ ನಾವು ವೀಕ್ಷಣೆ ವಿವರಣೆಯನ್ನು ಅಷ್ಟು ವೇಗದಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕ್ಯಾಮ್ರಾಗಳು ಬೇರೆ ಬೇರೆ ಕಡೆ ಇರುತ್ತವೆ ಅವರು ಬೇರೆ ಬೇರೆ ಕಡೆ ಕೂತು ತಕ್ಷಣ ನದಿ ದೇವತೆಯರು ಅಂತ ಹೇಳಿ ಚಿಕ್ಕಮಗಳೂರಿನ ಒಂದು ಸಪ್ತ ನದಿಗಳ ಬೀಡು
ಮತ್ತೆ ಸ್ತಬ್ಧ ಚಿತ್ರಗಳನ್ನು ತಯಾರು ಮಾಡುವ ಕಲಾವಿದರ ಒಂದು ಶ್ರಮ ಇದೆಯಲ್ಲ ಸರ್ ಅದು ನಿಜವಾಗ್ಲೂ ಮೆಚ್ಚಬೇಕಾದಂತದ್ದು ಅವರಿನ್ನೂ ಇಲ್ಲಿ ಬೆಳಗ್ಗೆ ಬಂದು ಅಲ್ಲಿಂದ ಬಿಡಿಬಿಡಿಯಾಗಿ ತಂದಂತಹ ವಸ್ತುಗಳನ್ನು ಇಲ್ಲಿ ತಂದು ಜೋಡಿಸ್ಕೊಂಡು ಅದಕ್ಕೆಲ್ಲ ಬಣ್ಣ ಹಚ್ಚಿ ಬೆಳಗ್ಗೆಯಿಂದಲೇ ತಯಾರಿ ಮಾಡ್ಕೊಳ್ತಾರೆ ಅದೊಂದು ದೊಡ್ಡ ಉದ್ಯಮದ ರೀತಿ ನಡೀತಿದೆ ಒಂದೊಂದು ಸ್ತಬ್ಧ ಚಿತ್ರಗಳನ್ನು ತಿಂಗಳನಗಟ್ಟಲೆ ಅವರು ರಚನೆ ಮಾಡಿದಂತ ನಿದರ್ಶನಗಳು ಇದೆ ಬಹಳ ಕಷ್ಟಪಟ್ಟಿರ್ತಾರೆ ನಮ್ಮ ಇದರಲ್ಲಿ ನೋಡಿ ಜನ ಮೆಚ್ಚಿಕೊಂಡಾಗ ಅವರಿಗೆ ಬಹಳ ಸಂತೋಷ ಆಗುತ್ತೆ ಡಿ ಆನಂದ ಮೂರ್ತಿ ಅಂತ ಚಾಮರಾಜನಗರದ ಹುಡುಗ ಈ ಸ್ತಬ್ಧ ಚಿತ್ರಗಳನ್ನು ಮಾಡೋದ್ರಲ್ಲಿ ಆತ ಪ್ರವೀಣ ಅನೇಕ ಸ್ತಬ್ಧ ಚಿತ್ರಗಳನ್ನು ಮಾಡಿದ್ರು ನಾವು ನೋಡಿದ್ವಿ ಬಹಳ ವರ್ಷಗಳ ಹಿಂದೆ ಈಗಲೂ ಸಹ ಅವರು ಇದ್ದಾರೆ ಅವ್ರ ಜೊತೆಗೆ ಬೇರೆಯವರು ಸಹ ಇದ್ದಾರೆ ಮತ್ತು ಆಯಾಯ ಜಿಲ್ಲೆಗಳು ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಕಲಾವಿದರನ್ನ ಹುಡುಕಿ ಮಾಡ್ತಾರೆ ಇದು ಒಂದು ಹೊರ ರಾಜ್ಯದ ಪುರ್ಲಿಯ ಚಾವ ನೃತ್ಯ ಇದು ಪಶ್ಚಿಮ ಬಂಗಾಳದ ಒಂದು ತಂಡ ಅದು ಬಹುಶಃ ಪುನೀತ್ ಅವರ ಚಿತ್ರ ಇದ್ದ ಹಾಗೆ ಆ ಬಾವುಟದಲ್ಲಿ ಪುನೀತ್ ರಾಜ್ಕುಮಾರ್ ಇದು ಈ ಪುರ್ಲಿಯ ಚಾವ ನೃತ್ಯ ಸ್ವಲ್ಪ ಈ ಲಂಬಾಣಿ ನೃತ್ಯನೇ ಹೋಲ್ತಾ ಇದೆ ತನ್ನ ಹೆಜ್ಜೆಗಳಲ್ಲಿ ಅದರ ವೇಷ ಮಾತ್ರ ಬೇರೆ ಇದೆ ಅವರಿಬ್ಬರದ್ದು ಈಗ ಚಿಕ್ಕಮಗಳೂರಿನ ಸ್ತಬ್ಧ ಚಿತ್ರ ಬರ್ತಾ ಇದೆ ಬಿಸಿಲು ಸ್ವಲ್ಪ ಕಡಿಮೆ ಇರೋದ್ರಿಂದ ಜನರಿಗೆ ಆರಾಮಾಗಿ ಕುತ್ಕೊಂಡು ನೋಡಕ್ ಆಗ್ತಾ ಇದೆ ಬಿಸಿಲು ಹೆಚ್ಚಿದ್ರೆ ಕಷ್ಟ ಆಗ್ತಾ ಇದೆ ನಾವು ಬಹಳ ವರ್ಷಗಳಿಂದ ಬಿಸಿಲು ಅಲ್ಲ ಇತ್ತ ಚಳಿಯೂ ಅಲ್ಲ ಒಂದು ಹದವಾದ ವಾತಾವರಣ ಇದೆ ಬಹಳ ವರ್ಷಗಳ ಕಾಲ ನಾವು ಅನೇಕ ದಸರಾಗಳನ್ನ ಬಹಳ ವರ್ಷದಿಂದ ನೋಡ್ತಾ ಬರ್ತಾ ಇದ್ದೇವೆ ಆದ್ರೆ ಈ ವರ್ಷ ಒಂದು ರೀತಿಯಾಗಿ ಒಳ್ಳೆಯ ವಾತಾವರಣ ಇದೆ ಮೈ ಸುಡುವಂತ ಬಿಸಿಲೇನು ಇಲ್ಲ ಸ್ವಲ್ಪ ಶೆಕೆಯ ವಾತಾವರಣ ಇದ್ರೂ ಮಳೆಯೂ ಇಲ್ಲ ಅಂತಕ್ಕಂಥದ್ದು ಬಹುಶಃ ಚಾಮುಂಡೇಶ್ವರಿ ಕೃಪೆ ಅಂತ ಹೇಳಿ ನಾವು ಭಾವಿಸ್ಬೇಕಾಗುತ್ತೆ ಸೊ ಈ ವಾತಾವರಣ ಹೇಗೆ ಹದವಾಗಿದೆಯೋ ಸಮಚಿತ್ತದಿಂದ ಇದೆಯೋ ಸಮತೋಲನದಿಂದ ಇದೆಯೋ ನಮ್ಮ ಎಲ್ಲರ ಬದುಕುಗಳು ಹಾಗೆ ಇರಲಿ ದೇಶದ ಆರ್ಥಿಕ ಸ್ಥಿತಿಯೂ ಹಾಗೆ ಇರಲಿ ಅಂತ ನಾವೆಲ್ಲ